ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನಿಡಗುಂದೆ. ಮುಖ್ಯಾಂಶಗಳು. ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ. ಗಜೇಂದ್ರಗಡದಕ್ಕೆ ಎಲ್ಐಸಿ ಶಾಖೆ ಪ್ರಾರಂಭಿಸಲು ಮನವಿ. ವಾರ್ತೆಗಳ ವಿವರ. ಗಜೇಂದ್ರಗಡ ಬಿಎಸ್ ಸಿಂಹಾಸನದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಮಂಗಳವಾರ ಪುರಸಭೆ ಸದಸ್ಯ ಮುಕ್ಕಪ್ಪ ನಿಡಗುಂದಿ ಭೂಮಿ ಪೂಜೆ ನೆರವೇರಿಸಿದರು. ಗೌರವಾನ್ವಿತ ಹೆಣ್ಣುಮಕ್ಕಳೇ, ಒಂದು ದೇಶ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಬೇಕಾಗಿದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ಳೋದು ಏನಂತಂದರೆ, ನಾನು ಹೇಳಿದ ಹಾಗೆ ಬಲಗೈಯನ್ನು ಮುಂದೆ ಮಾಡಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಪ್ರಾಮಾಣಿಕತೆ ಮತ್ತು ಕಾನೂನಿನ ನಿಯಮಗಳನ್ನು ಅನುಸರಿಸುತ್ತೇನೆ. ಲಂಚವನ್ನು ಪಡೆಯುವುದಿಲ್ಲ ಹಾಗೂ ನೀಡುವುದೂ ಇಲ್ಲ. ಎಲ್ಲಾ ಕಾರ್ಯಗಳನ್ನು ಪ್ರಾಮಾಣಿಕ ಮತ್ತು ಪಾರದರ್ಶಕ ರೀತಿಯಲ್ಲಿ ನಿರ್ವಹಿಸುತ್ತೇನೆ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತೇನೆ. ವೈಯಕ್ತಿಕ ನಡವಳಿಕೆಯಲ್ಲಿ ಯಾವುದೇ ಭ್ರಷ್ಟಾಚಾರದ ಘಟನೆಯನ್ನು ಸೂಕ್ತ ಸಂಸ್ಥೆಗೆ ವರದಿ ಮಾಡುತ್ತೇನೆ. ಬಿಎಸ್ ಸಿಂಹಾಸನದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಶಾಸಕ ಕಾಟಪ್ಪ ಬಂಡಿ ಮಂಗಳವಾರ ಭೂಮಿ ಪೂಜೆ ನೆರವೇರಿಸಿದರು. ಬಸವರಾಜ್ ಪುರಸಭೆ ಸದಸ್ಯ ಮೂಕಪ್ಪ ನಿಡಗುಂದಿ, ಭಾಸ್ಕರ್ ರಾಯಬಾಗಿ, ಶರಣಪ್ಪ ಕಂಬಳಿ, ನಾಗೇಶ್ ಲಕ್ಕಲ್ಕಟ್ಟಿ, ಉಮಾ ಮ್ಯಾಕಲ್, ಲೀಲಾವತಿ ಸೌನೂರ್, ಲಕ್ಷ್ಮಿ ಮುದೋಳ್, ಮುದಿಯಪ್ಪ ಮುದೋಳ್, ಕನಕಪ್ಪ ಅರಳಿಗಡದ್, ಸುಭಾಸ್ ಮೇಗೇರಿ, ಶರಣಪ್ಪ ಉಪ್ಪಿನಪೇಟಿಗೇರಿ, ರೂಪ್ಲೇಶ್ ರಾಠೋಡ್, ಯಮನಪ್ಪ ತಿರ್ಕೋಜಿ, ಬಸವರಾಜ್ ಬಂಕದ್, ಪ್ರೊಫೆಸರ್ ಎಫ್ ಎಸ್ ಕೆಂಚನಗೌಡರ್ ಇನ್ನಿತರು ಉಪಸ್ಥಿತರಿದ್ದರು. ಶಾಂತಿಯ ಬೀರಿದೆ ಗುರುರಾಜ ಸೀತಾರೂಢ ಸಮರುವ ಬೆಳಗುವೆನ ಋತಿಯ ಗುರುವರ ಬೆಳಗುವೆನ ಋತಿಯ ಚರಣ ಭಜಕರ ತ್ವರಿತ ಬೃಂದವ ತ್ವರಿತ ದಿನಾಶಿಸಿದೆ ಗುರುವರ ತ್ವರಿತ ದಿನಾಶಿಸಿದೆ ವರಪೂಲತಾ ಪುರ ದೇವದಿಂದಲೇ ನಿರುತ ದಿವಾಸಿಸಿದೆ ಗುರುವರ ನಿರುತ ನಿವಾಸಿಸಿದೆ ಓಂ ಗಜಾನನ ಭೂತಗಣಾಧಿಸಿದಂ ಕಪಿತ್ವಜಂ ಗೋಕುಲ ಸಾರ್ಭಕ್ಷಿತಂ ಉಮಾಧೃತಂ ಶೋಕ ವಿನಾಶಕಾರಣಂ ನಮಾ ವಿಘ್ನಿ ಸುಗತೋಪಾದ ಪಂಕಜಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಳೀಯ ಕುಷ್ಟಗಿ ರಸ್ತೆಯ ಕೈಗಾರಿಕಾ ವಾಸುಹತುವಿನ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಶಾಸಕ ಕಳಕಪ್ಪ ಬಂಡಿ ಮಂಗಳವಾರ ಭೂಮಿ ಪೂಜೆ ನೆರವೇರಿಸಿದರು. ಗ್ಯಾಸ್ ಸೇಫ್ ಇಂಡಿಯಾ ಲಿಮಿಟೆಡ್ ಸುರಕ್ಷಾ ಸಾಧನೆ. ಉಪಕರಣದ ಉಪಯೋಗಗಳು: ಸಿಲಿಂಡರ್ ಸ್ಫೋಟವಾಗುವುದನ್ನು ತಡೆಯುತ್ತದೆ ಮತ್ತು ಗ್ಯಾಸ್ ಉಳಿತಾಯ ಮಾಡುತ್ತದೆ. ಒಲೆಗೆ ಬೇಕಾದ ಶೇಕಡ 20% ಗ್ಯಾಸ್ ಅನ್ನು ಮಾತ್ರ ಒದಗಿಸುತ್ತದೆ. ಸಾಮಾನ್ಯವಾಗಿ ಒಂದು ದಿನಕ್ಕೆ 1.85 ರೂಪಾಯಿಯಷ್ಟು ಗ್ಯಾಸ್ ಉಳಿತಾಯ ಒಂದು ತಿಂಗಳಿಗೆ 60 ರೂಪಾಯಿ ಉಳಿಸುತ್ತದೆ. ಒಂದು ತಿಂಗಳು ಬಳಿಕೆ ಬರುವ ಗ್ಯಾಸ್ 8 ದಿನ ಹೆಚ್ಚಿಗೆ ಬಳಿಕೆ ಬರುತ್ತದೆ. ಗ್ಯಾಸ್ ಪೈಪ್ಗಳಲ್ಲಿ ಲೀಕ್ ಕಾಣಿಸಿಕೊಂಡರೆ ತನ್ನಷ್ಟಕ್ಕೆ ತಾನೇ ಆಫ್ ಆಗುತ್ತದೆ. ಲೀಕ್ ಜಾಗವನ್ನು ಗುರುತಿಸಿ ಸರಿಪಡಿಸಿದಾಗ ಮತ್ತೆ ಪುನಃ ಪ್ರಾರಂಭವಾಗುತ್ತದೆ. ಒಲೆಯ ಮೇಲೆ
ಹಾಲು ಅಥವಾ ಏನಾದರೂ ಪದಾರ್ಥ ಉಕ್ಕಿ ಚೆಲ್ಲಿದರೆ ಗ್ಯಾಸ್ ಉರಿಯುವುದು ಬಂದಾಗುತ್ತದೆ. ಒಲೆ ಹಚ್ಚಿದಾಗ ಮೊದಲಿನಂತೆ ಸಹಜವಾಗಿ ಉರಿಯುತ್ತದೆ. ಈಗಿನ ಒಲೆಯಂತೆ ದಿಢೀರ್ ಬೆಂಕಿ ಹತ್ತಿ ಉರಿಯುವ ಸ್ಫೋಟದ ಅಪಾಯವಿಲ್ಲ. ಗ್ಯಾಸ್ ಸ್ಟವ್ ಒಲೆ ಉರಿಯುತ್ತಿದ್ದಾಗ ಗ್ಯಾಸ್ ಪೈಪ್ ತೂತು ಬಿದ್ದು ಅಲ್ಲಿ ಬೆಂಕಿಯ ಹತ್ತಿಕೊಂಡರೆ ಗ್ಯಾಸ್ ಸ್ಫೋಟ ಕೂಡ ಸಂಭವಿಸುವುದಿಲ್ಲ. ಅಂದರೆ ಗ್ಯಾಸ್ ಸಪ್ಲೈ ತನ್ನಂತೆ ತಾನೇ ನಿಂತು ಹೋಗುತ್ತದೆ. ಇದು ಜೀವ ಹಾನಿ ತಪ್ಪಿಸುವ ಆಸ್ತಿ, ಹಾನಿ ತಪ್ಪಿಸುವ ಸುರಕ್ಷಾ ಸಾಧನವಾಗಿದೆ. ಇದು ಕುಟುಂಬಗಳ ಜೀವ ರಕ್ಷಣೆ ಮಾಡುತ್ತದೆ. ದಿನನಿತ್ಯ ರಾತ್ರಿ ಗ್ಯಾಸ್ ಸಿಲಿಂಡರ್ ರೆಗ್ಯುಲೇಟರ್ ಆಫ್ ಮಾಡುವ ಅಗತ್ಯವಿಲ್ಲ. ಒಲೆಯ ಹತ್ತಿರದ ಬಟನ್ ಅನ್ನು ಆಫ್ ಮಾಡಿದರೆ ಸಾಕು. ಒಂದು ವೇಳೆ ಗ್ಯಾಸ್ ಆನ್ ಮಾಡಿ ಆಫ್ ಮಾಡುವುದು ಮರೆತು ಊರಿಗೆ ಅಥವಾ ಎಲ್ಲಿಗಾದರೂ ಹೋಗಿ ಬಂದರೂ ಆಗ ಗ್ಯಾಸ್ ಲೀಕ್ ಆಗಿ ಅಡುಗೆ ಮನೆ ಅಥವಾ ಮನೆ ತುಂಬ ಗ್ಯಾಸ್ ಹರಡುವುದಿಲ್ಲ. ಅಂದರೆ ಈ ಮೊದಲಿನಂತೆ ಗ್ಯಾಸ್ ಅನ್ನು ಹೆಚ್ಚಿಗೆ ಹೊರಗೆ ಬಿಡುವುದಿಲ್ಲ. ಆಗ ನೀವು ಮತ್ತೆ ಸಹಜವಾಗಿ ಒಲೆಯನ್ನು ಹಚ್ಚಬಹುದು. ಗದಗ್ ಮತ್ತು ಕೊಪ್ಪಳ ಜಿಲ್ಲಾ ಅಧಿಕೃತ ಮಾರಾಟಗಾರರು ಗ್ಯಾಸ್ ಸೇಫ್ ಇಂಡಿಯಾ ಲಿಮಿಟೆಡ್, ಶ್ರೀ ಈಶ್ವರ್ ಎಂಟರ್ಪ್ರೈಸಸ್, ಹಿರೇಮನಿ ಆಯಿಲ್ ಮಿಲ್ ಹತ್ತಿರ ಗಜೇಂದ್ರಗಡ. 9591877484 8497030422 9731222955. ನಿಮಗೆ ಗ್ಯಾಸ್ ಸೇಫ್ ಡಿವೈಸ್ ಬೇಕಾದಲ್ಲಿ ಫೋನ್ ಮುಖಾಂತರ ಬುಕ್ ಮಾಡಿ ಹಾಕಿಸಿಕೊಳ್ಳಿ. ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಪಟ್ಟಣದ ಖಾಸಗಿ ಹೋಟೆಲ್ ಸಭಾಭವನದಲ್ಲಿ ಭಾರತೀಯ ಜೀವ ವಿಮಾ ನಿಗಮದ ಎಲ್ಐಸಿ ಪ್ರತಿನಿಧಿಗಳ ಸಭೆ ನಡೆಸಲಾಯಿತು. ಸೋಮವಾರ ಸಂಜೆ ನಡೆಯಿತು. ತಾಲೂಕು ಕೇಂದ್ರವಾಗಿರುವ ಗಜೇಂದ್ರಗಡದಲ್ಲಿ ಎಲ್ಐಸಿ ನೂತನ ಶಾಖೆ ಪ್ರಾರಂಭಿಸಲು ಏಜೆಂಟರ್ ಮನವಿ ನೀಡಿದರು. ಧಾರವಾಡ ವಿಭಾಗಾಧಿಕಾರಿ ಎಚ್ ಕೆ ರವಿಕಿರಣ್, ಮಾರುಕಟ್ಟೆ ಪ್ರಬಂಧಕ ರಾಜೇಶ್ ಮುದೋಳ್ ಯೋಜನೆಗಳ ಕುರಿತು ವಿವರಣೆ ನೀಡಿದರು. ಈಗೇನಾಗ್ಬಿಟ್ಟದ ಅಂತಂದ್ರೆ ಎಲ್ಐಸಿ ಏಜೆಂಟ್ರಿಗೆ ಯಾವಾಗ ಪಾಲಿಸಿ ಮಾಡಿಸ್ಬೇಕಂತ ಕಾಣಿಸ್ತದೆ ಅವಾಗ ಜನ ಮಾಡಬೇಕು. ಈಗ ಆ ರೀತಿ ಟ್ರೆಂಡ್ ಇದೆ. ಈಗ ಯಾಕಂದ್ರೆ ಜನ ಎಲ್ಐಸಿ ಏಜೆಂಟ್ ಅಂತ ಪಾಲಿಸಿ ಮಾಡಿಸ್ಬೇಕಲ್ಲ, ಎಲ್ಐಸಿ ಏಜೆಂಟ್ ಅಂತ ಪಾಲಿಸಿ ಮಾಡಿಸ್ಬೇಕಲ್ಲ. ಹಂಗಂದ್ರೆ ನಮ್ಮ ಏಜೆಂಟ್ ಯಾವಾಗ ರೆಡಿ ಅದ, ಅಂಗಡಿ ಯಾವಾಗ ಓಪನ್ ಅದ, ನಮ್ದು ಎಲ್ಐಸಿ ಏಜೆಂಟ್ ಡೈಲಿ ಬೇಸ್ ಮೇಲೆ ಎಲ್ಲದೂ ಕೆಲಸ ಮಾಡ್ತೀರಿ, ಡೈಲಿ ಬೇಸ್ ಮೇಲೆ ಕೆಲಸ ಮಾಡ್ತೀರಿ ಇಲ್ಲ. ನನಗ ಬೇಕಾದಾಗ, ನನಗ ಅನಿಸಿದಾಗ, ನನಗ ಮಾಡಬೇಕು ಅಂತ ಅನಿಸಿದಾಗ ಮಾತ್ರ ನಾ ಮಂದಿ ಕೇಳ್ಕೊಂತ ಹೋಗ್ತೇನೆ. ಅದಕ್ಕೆ ನನ್ನದೇ ಆದಂತ ಕೆಲವಷ್ಟು ಫಾರ್ಮುಲ ಅದಾವ, ನಾ ಅದೇ ಟೈಮಿಗೆ ಆಗೋದು ಒಂದು ನಾ ತಿಳ್ಕೊಂಡೇ ನಾ ಹಂಗ ಮಾಡೋಣ. ಆದ್ರೆ ಜನ ಆಗಿಲ್ಲ. ಈ ಒಂದು ಮಿನಿಮಮ್ ಚೇಂಜ್ ಅನ್ನ ನೀವು ಮಾಡ್ಕೋಬಹುದು. ನಾವು ಅದೇ ವಿಚಾರ ಮಾಡ್ತಾ ಇದ್ದೆ. ಗದಗ ಟೂ ಶಾಖೆಯಲ್ಲಿ ಇರುವ 50% ಏಜೆಂಟರು ರೋಡ್ ತಾಲೂಕಿನ ಋಣ ಎಸ್ಬೋದಾಗಿದ್ದಾರೆ. ಅದಕ್ಕೆ ನಾವು ಗದಗ ಬ್ರಾಂಚ್ ಕೊಟ್ಟರೆ 10,000 ಪರ್ಸಿ ಒಳಗೆ ರೋಣಕ್ಕೂ 5,000 ಪರ್ಸಿ ಕೊಟ್ಬಿಟ್ಟೇವೆ. ಅರ್ಧ ಅರ್ಧ ಕರೆಕ್ಟ್ ಈ ಅರ್ಧ ಒಳಗೆ ಅಂದ್ರೆ ಒಂದು 250 ಮಂದಿ ಏಜೆಂಟ್ ಅದ ಅಂತ ಇಟ್ಕೊಂಡು ಹೇಳಬಲ್ಲ ಅಲ್ಲೇ 10 ಹೆಚ್ಚು ಕಡಿಮೆ. ಈ 250 ಜನರೊಳಗೆ ಹೋದ ವರ್ಷ 100 ಹೆಚ್ಚಿನ ಪಾಲಿಸಿಗಳನ್ನ ಎಷ್ಟು ಜನ ಮಾಡ್ಯಾರ ಪಟ್ಟಿದ್ದಾರೆ? ಸೆಂಚುರಿಯನ್ ಎಷ್ಟು ಜನ ಮಾಡ್ಯಾರ? ಇಬ್ಬರ ಸೆಂಚುರಿ ಅಂದ್ರೆ ಹೇಳ್ರಿ. ಸೆಂಚುರಿ ಅಂತಂದ್ರೆ ವಾರಕ್ಕೆ 2 ಪಾಲಿಸಿ, ವಾರಕ್ಕೆ 2 ಪಾಲಿಸಿ ಅಂದ್ರೆ 52 ವಾರ ಅದಾವ ಒಂದು ವರ್ಷದಾಗ. ವಾರಕ್ಕೆ 2 ಪಾಲಿಸಿ ಮಾಡಿದ್ರೆ ಸೆಂಚುರಿ ಆಗ್ತದೆ. 50 ಹೆಚ್ಚು ಪಾಲಿಸಿ ಅಂದ್ರೆ ಎಷ್ಟು ಮಾಡ್ಯಾರಿ? 42 ಜನ ಮಾಡ್ಯಾರ. ಅಂದ್ರೆ ವಾರಕ್ಕೆ ಒಂದು 42 ಜನ ಪ್ರತಿನಿಧಿಗಳು ವಾರಕ್ಕೆ 1 ಪಾಲಿಸಿ ಮಾಡ್ಯಾರ. ಯಾವ್ರಿ ಸೊ 2 ಜನ ಏಜೆಂಟ್ ವಾರಕ್ಕೆ 2 ಪಾಲಿಸಿ ಮಾಡ್ಯಾರ. ಆಶ್ಚರ್ಯ ಆಗ್ತದೆ ನಿಮ್ಗೆ, 13 ನಂಬರ್ ಪಾಲಿಸಿ ಮಾಡಿದ್ದು 100 ಜಾಸ್ತಿ ಅದ.
ಎರಡ್ ಸಾವಿರದ 18 ಸ್ಟಾರ್ಟ್ ಆಯ್ತು. ನಮ್ಮ ಗಜೇಂದ್ರಗಡ ಸಂಪರ್ಕ ಶಾಖೆಯನ್ನು ಋಣ ತಾಲೂಕಿಗೆ ಕೊಟ್ಟಿದ್ದೀರಿ. ಈಗ ಎಂ ಎಸ್ ಎಲ್ಲ ಸ್ಟ್ಯಾಟಿಸ್ಟಿಕಲ್ ಆಗಿ ನಾವು ಹೇಳುವುದಿಲ್ಲ ಎಲ್ಲ ಹೇಳಿಬಿಟ್ಟಿದ್ದಾರೆ. ಆ ಒಂದು ಸ್ಟ್ಯಾಟಿಸ್ಟಿಕಲ್ ಪ್ರಕಾರವಾಗಿ ತಾವು ಈ ಗಜೇಂದ್ರಗಡವನ್ನು ಎಲ್ಲ ಸುತ್ತಿದ್ದೀರಿ. ಆಮೇಲೆ ಗಜೇಂದ್ರಗಡವು ವ್ಯಾಪಾರಿ ಸ್ಥಳವಾಗಿದ್ದು ಹಲವು ತಾಲೂಕುಗಳ ಸಂಪರ್ಕ ಕೇಂದ್ರವಾಗಿದ್ದು ಹಾಗೂ ಗಜೇಂದ್ರಗಡದಲ್ಲಿ ಎಲ್ಲ ರೀತಿಯ ವಾಣಿಜ್ಯ ಬ್ಯಾಂಕುಗಳಿದ್ದು ಎಲ್ಲ ತರಹದ ಪೊಟೆನ್ಷಿಯಲ್ ಇನ್ಕಮ್ ಇರುವುದರಿಂದ ಗಜೇಂದ್ರಗಡದ 60% ಪಾಲಿಸಿದಾರರು ಗದಗ ಶಾಖೆ ಮತ್ತು ರೋಣ ಸಂಪರ್ಕ ಶಾಖೆಗೆ ಬರುವುದರಿಂದ ಗದಗನ್ನು ಬೆಳೆಯಲಿ ರೋಣನು ಬೆಳೆಯಲಿ. ಅದೇ ರೀತಿಯಾಗಿ ಗಜೇಂದ್ರಗಡ ಸುತ್ತಮುತ್ತಲಿನ ವಿಮಾ ಪ್ರತಿನಿಧಿಗಳಿಗೆ ಅನುಕೂಲ ಆಗುವ ಸಲುವಾಗಿ ಗಜೇಂದ್ರಗಡದಲ್ಲಿ ಒಂದು ಸಂಪರ್ಕ ಶಾಖೆಯನ್ನು ಕೊಡಬೇಕೆಂದು ನಮ್ಮೆಲ್ಲ ವಿಮಾ ಪ್ರತಿನಿಧಿಗಳ ಬಳಗದಿಂದ ನಾವೊಂದು ಮನವಿಯನ್ನು ಮಾಡುತ್ತೇವೆ. ಆ ಮನವಿಯನ್ನು ಈ ನಾನು ಓದುತ್ತೇನೆ. ಹಿರಿಯ ವಿಭಾಗಾಧಿಕಾರಿಗಳು ಭಾರತೀಯ ಜೀವ ವಿಮಾ ನಿಗಮ ಧಾರವಾಡ ವಿಭಾಗ ಧಾರವಾಡ. ವಿಷಯ ಗಜೇಂದ್ರ ತಾಲೂಕಾ ಗಜೇಂದ್ರ ಸಂಪರ್ಕ ಶಾಖೆ ಒದಗಿಸುವ ಕುರಿತು ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಗಜೇಂದ್ರಗಡ ಎಲ್ಲ ಜೀವ ವಿಮಾ ಪ್ರತಿನಿಧಿಗಳು ತಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ ಗಜೇಂದ್ರಗಡ ನಗರ ಗದಗ ಜಿಲ್ಲೆಯಲ್ಲಿ ವಾಣಿಜ್ಯ ಕೇಂದ್ರವಾಗಿದ್ದು ಹಾಗೂ ಗದಗ ಜಿಲ್ಲೆಯ ಎರಡನೇ ದೊಡ್ಡ ಪಟ್ಟಣವಾಗಿದ್ದು ಗಜೇಂದ್ರಗಡ ನಗರಕ್ಕೆ ಹಲವು ತಾಲೂಕಿನ ಹಳ್ಳಿಗಳ ಸಂಪರ್ಕ ವ್ಯವಹಾರ ಸಂಬಂಧ ಹೊಂದಿದ್ದು ಸದರಿ ಗಜೇಂದ್ರಕ್ಕೆ ಎಲ್ಲ ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು ಹಾಗೂ ಹಣಕಾಸಿನ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ಗಜೇಂದ್ರಗಡದಲ್ಲಿ ಭಾರತೀಯ ಜೀವ ವಿಮಾ ಸಂಪರ್ಕ ಶಾಖೆ ಅವಶ್ಯಕತೆ ಇದ್ದು ಹಾಗೂ ಪ್ರತಿಸಮಯ ಶಾಖೆಗೆ ಹೋಗಲು ಗಜೇಂದ್ರಗಡದಿಂದ ಗದಗ್ಗೆ ಸುಮಾರು 60 ಕಿಲೋಮೀಟರ್ ದೂರ ಹೊಂದಿರುತ್ತದೆ. ಬದಾಮಿಗೆ ಶಾಖೆಗೆ 55 ಕಿಲೋಮೀಟರ್ ದೂರ ಇರುತ್ತದೆ. ನವಲಗುಂದ ಶಾಖೆಗೆ 78 ಕಿಲೋಮೀಟರ್ ದೂರ ಇರುತ್ತದೆ. ಕೊಪ್ಪಳಕ್ಕೆ 65 ಕಿಲೋಮೀಟರ್ ದೂರ ಇರುತ್ತದೆ. ದಯಮಾಡಿ ಗಜೇಂದ್ರಗಡ ಸಂಪರ್ಕ ಶಾಖೆ ಒದಗಿಸುವುದರಿಂದ ವಿಮಾ ಪ್ರತಿನಿಧಿಗಳಿಗೆ 60 ಕಿಲೋಮೀಟರ್ ಹೋಗುವ ಒಂದು ಅವಕಾಶವನ್ನು ವೇಳೆಯ ಅಭಾವವನ್ನು ತಪ್ಪಿಸುವುದಾಗಿ ಮುಖಾಂತರ ಪಾಲಿಸಿದಾರ ಮನೆಗೆ ಸೇವೆಯನ್ನು ಕೊಡುವ ಸಂದೇಶದಿಂದ ಸಂಪರ್ಕ ಶಾಖೆ ಅವಶ್ಯಕತೆ ಇದ್ದು ಈ ಬೇಡಿಕೆಯನ್ನು ಕೂಡಲೇ ಈಡೇರಿಸುವಲ್ಲಿ ಎಲ್ಲ ಪ್ರತಿನಿಧಿಗಳ ಆಚೆ ಬಹುದಿನ ಬೇಡಿಕೆ ಇದ್ದು ಅದನ್ನು ಈಡೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕ ವಿನಂತಿಸಿಕೊಳ್ಳುತ್ತೇವೆ. ನೆರೆಗದವರು, ಗಜೇಂದ್ರಗಡದವರು, ಹೊಳೆಯಾದವರು, ಒಬ್ಬ ಮಹಿಳಾ ಪ್ರತಿನಿಧಿಗಳು ಬರ್ರಿ, ಎಲ್ಲರೂ ಕೂಡ ಅಲ್ಲೇ ಮನವಿ ಪತ್ರ ಕೊಡೋದು. ಬ್ಯಾಂಕ್ ಡಿಪಾಸಿಟ್ ರೇಟ್ ಹೌದು
ಡಿಪಾಸಿಟ್ ರೇಟ್ ಕಡಿಮೆ ಆಗಿರೋದು ಲಾಸ್ಟ್ ಒನ್ ಇಯರ್ ಕಂಪೇರ್ ಮಾಡಿದ್ರೆ. ಇನ್ನೊಂದು, ನಮ್ಮ ಪಕ್ಕದ ಮಹಾರಾಷ್ಟ್ರ ಸ್ಟೇಟ್ನಲ್ಲಿ ಒಂದು ಬ್ಯಾಂಕ್ ಇತ್ತು, ಮಹಾರಾಷ್ಟ್ರ ಆ್ಯಂಡ್ ಪಂಜಾಬ್ ಕೋಆಪರೇಟಿವ್ ಬ್ಯಾಂಕ್. ಅಲ್ಲೇನಾಯಿತು, ಡಿಪಾಸಿಟರ್ಸ್ಗೆ ಬ್ಯಾಂಕಿನಿಂದ ಮೆಸೇಜ್ ಹೋಗ್ತಾ ಇದೆ, ನೀವು ದಿನಕ್ಕೆ 10,000 ಹೆಚ್ಚಿಗೆ ವಿತ್ಡ್ರಾ ಮಾಡೋದಾಗಿಲ್ಲ, ಈಗೇನೋ ಒಂದು 50,000 ಏರಿಸಿದ್ದಾರೆ. ಮತ್ತೊಂದು ಸುದ್ದಿ ಏನಿದೆ, ಬ್ಯಾಂಕ್ ಮರ್ಜರ್ಸ್, ಎರಡು ಮೂರು ಬ್ಯಾಂಕ್ಗಳು ಮುಂದೆ ಒಂದೊಂದೇ ಬ್ಯಾಂಕ್ ಆಗುತ್ತೆ, ಇವೆಲ್ಲ ಏನು ಸೂಚಿಸ್ತವೆ ಫ್ರೆಂಡ್ಸ್? ವಾಟ್ ಇಸ್ ದ ಇಂಡಿಕೇಟರ್? ಆರ್ಥಿಕವಾಗಿ ಆಯಾ ಸಂಸ್ಥೆಗಳು ಒಟ್ಟಾರೆಯಾಗಿ ಅನೇಕ ಕುಸಿತಗಳನ್ನು ಕಾಣ್ತಾ ಇದ್ದಾರೆ, ಆರ್ಥಿಕವಾಗಿ ಸಂತೋಷ. ಇದು ಒಂದು ಕಡೆ ಮಾರಾಟ ವ್ಯವಸ್ಥಾಪಕ ಜಿ ಎನ್ ಭಟ್, ವಿ ವೆಂಕಟರಮಣ, ರೋಣ ಶಾಖಾಧಿಕಾರಿ ಎಂ ಬಿ ಪಾಟೀಲ್, ಶರಣಪ್ಪ ಕಂಬ್ಳಿ, ಮನೋಹರ್ ನಾಯಕ್, ಎಸ್ ಬಿ ದೊಡ್ಡಮನಿ, ಪ್ರತಿನಿಧಿಗಳಾದ ಗಿರೀಶ್ ಕುಲಕರ್ಣಿ, ಮಲ್ಲಿಕಾರ್ಜುನ್ ಹಿರೇಕೊಪ್ಪ, ಎ ಎಂ ದಳವಾಯಿ, ಎಫ್ ಎಸ್ ನಾಶಿಪುಡಿ, ದೇವದಾಸ್ ಪವಾರ್, ಬೆಳಗಾಂಕರ್, ಸಂಜೀವ್ ಜೋಶಿ, ಆನಂದ್ ಕುಲಕರ್ಣಿ, ಮಂಜುನಾಥ್ ತೇಜಿ, ಎಲ್ ಎಸ್ ಲಿಂಗನಗೌಡರ್ ಇನ್ನಿತರ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಗಿರೀಶ್ ಕುಲಕರ್ಣಿ ಹಾಗೂ ಮಲ್ಲಿಕಾರ್ಜುನ್ ಹಿರೇಕೊಪ್ಪ ಅವರಿಗೆ ಸನ್ಮಾನಿಸಲಾಗಿದೆ. ಹೆಚ್ಚುವರಿ ಕೊಠಡಿಗಳ ನಿರ್ಮಾಣಕ್ಕೆ ಭೂಮಿ ಪೂಜೆ. ಗಜೇಂದ್ರಗಡದಕ್ಕೆ ಎಲ್ಐಸಿ ಶಾಖೆ ಪ್ರಾರಂಭಿಸಲು ಮನವಿ. ಇವೆಷ್ಟು ಇಂದಿನ ಸುದ್ದಿಗಳು. ವಾರ್ತೆಗಾಗಿ ವೀಕ್ಷಿಸಿ ಎಸಿಎನ್ ನ್ಯೂಸ್. ವಂದನೆಗಳು.